ಗೋಪಿಯರನ್ನು ಗೆಲ್ಲಿಸಿ ಕೈ ಬಲಪಡಿಸಿ. ಚಿಂತಾಮಣಿ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್ ಅವರಿಂದ ಸಮಾಜ ಸೇವೆ ಇಂದು ಸಹ ಮುಂದುವರೆದಿದ್ದು, ನಗರದ ವಿವಿಧೆಡೆ ಓಂ ಶಕ್ತಿ ಯಾತ್ರೆಗೆ 3 ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಚಿಂತಾಮಣಿ ಕ್ಷೇತ್ರದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಚಿಂತಾಮಣಿ ನಗರದ ಶ್ರೀರಾಮನಗರ 20ನೇ ವಾರ್ಡ್ ಆಶ್ರಯ ಬಡಾವಣೆ ಇಡ್ಲಿಪಾಳ್ಯದಲ್ಲಿ ಓಂ ಶಕ್ತಿ ಯಾತ್ರೆ ಮತ್ತೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿ ಓಂ ಶಕ್ತಿ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಂ ಶಕ್ತಿ ಯಾತ್ರೆಗೆ ತೆರಳುವ ಉಚಿತ ಬಸ್ಗೆ ಪೂಜೆ ಸಲ್ಲಿಸಿ ಓಂ ಶಕ್ತಿ ಯಾತ್ರೆಗಳ ಪ್ರಯಾಣ ಸುಖಕರವಾಗಿರಲಿ ಎಂದು ಪ್ರಾರ್ಥಿಸಿದರು. ಸದ್ಯ 2023 ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ದೇವನಹಳ್ಳಿ ಗೋಪಿ ಅಲಿಯಾಸ್ ವೇಣುಗೋಪಾಲ್ ಸ್ಪರ್ಧಿಸಲಿದ್ದು, ಕ್ಷೇತ್ರ ಜನತೆ ವೇಣುಗೋಪಾಲ್ಗೆ ಆಶೀರ್ವದಿಸಿ ಕೈ ಬಲಪಡಿಸಬೇಕೆಂದು ವೇಣುಗೋಪಾಲ್ ಅವರ ಪತ್ನಿ ರೇಖಾ ವೇಣುಗೋಪಾಲ್ ಕ್ಷೇತ್ರದ ಹಾಗೂ ಓಂ ಶಕ್ತಿ ಮಾಲಾಧಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ವೇಣುಗೋಪಾಲ್ ಅವರಿಗೆ ಚಿಂತಾಮಣಿ ಕ್ಷೇತ್ರದ ಜನತೆ ಮೇಲೆ ಸಾಕಷ್ಟು ಪ್ರೀತಿ ಇದೆ, ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಓಂ ಶಕ್ತಿ ಯಾತ್ರೆಗೆ ಹೋಗುವ ಭಕ್ತಾದಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದ್ದು, ಯಾವುದೇ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ, ಅಂಕಣ ಚಿಟುಕರ ಮಂಜು ಸೇರಿದಂತೆ ಮತ್ತಿತರಿದ್ದರು. ಯಾರು ಯಾವುದಕ್ಕೂ ದುಡ್ಡು ಕೊಡಬೇಕು, ಬಸ್ ದುಡ್ಡು ನಾವು ಕಟ್ಬಿಟ್ಟಿರ್ತೀವಿ ಮೊದಲೇ, ನೀವು ತಿರುಗಿ ದುಡ್ಡೇನು ಕೊಡೋಕೆ ಹೋಗ್ಬೇಡ್ರಿ ಬಸ್ ಅವ್ರಿಗೆ, ಡ್ರೈವರ್ ಕೂಡ ನಾವು ಇಲ್ಲೇ ದುಡ್ಡು ಕೊಟ್ಬಿಡ್ತೀವಿ. ಆದ್ದರಿಂದ ಯಾರು ಕನ್ಫ್ಯೂಸ್ ಮಾಡಬೇಡಿ. ನೆನ್ನೆ ಯಾರೋ ಹೇಳಿದ್ರು ಬಂದು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ ನೀವು ಹಂಗೆ ದಿನ ಬಸ್ ಕಳಿಸ್ತಾ ಇದ್ದೀರಾ ಅಂತ. ಯಾರೋ ಆಗಲಿ ಓಂ ಶಕ್ತಿಯವರು ಹೆಂಗಸರು ಇಲ್ಲಿ ದುಡ್ಡು ಕೊಡಬೇಡಿ ಊರಲ್ಲಿ, ನಾವು ಎಲ್ಲ ಬಸ್ಗೆ ದುಡ್ಡು ಕಟ್ಬಿಟ್ಟು ಬಸ್ ಕಳಿಸೋದು, ಅವರು ಅದುವರೆಗೂ ಬಸ್ ಕಳಿಸಲ್ಲ. ದಯವಿಟ್ಟು ಅದನ್ನು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾವು ಇನ್ನೂ ಕಳಿಸ್ತೀವಿ. ಫೆಬ್ರವರಿ 7ನೇ ತಾರೀಕು 12ನೇ ತಾರೀಕುವರೆಗೂ ಎಷ್ಟು ಬಸ್ ಆದರೆ ಅಷ್ಟು ಕಳಿಸ್ತೀವಿ. ಇಲ್ಲಿ 50 ಜನ ಆದರೆ ಅಲ್ಲಿ ನಮ್ಮ ಮಂಜು ಇರ್ತಾನೆ, ಅವೆಲ್ಲ ಏರ್ಪಾಟ್ ಮಾಡ್ಕೊಂಡು ಬರ್ತಾನೆ. ಸಮಾಜ ಸೇವಕರಾಗಿ ಕೆಲವೊಂದು ಕಾರ್ಯಗಳು ತುಂಬ ಕೆಲಸಗಳು ಮಾಡಿದ್ದಾರೆ. ಅವರು ಓಂ ಶಕ್ತಿ ತಾಯಿಯ ಆಶೀರ್ವಾದದಿಂದ ಜನರಿಗೆ ಒಳ್ಳೆಯದಾಗಲಿ ಅಂತ ಅವರು ಪ್ರವಾಸ ಕಳಿಸ್ತಿದ್ದಾರೆ. ವೇಣು ಅಣ್ಣವರು ಅವ್ರು ಯಾವುದೇ ಕೆಲಸ ಮಾಡಲಿ ಜನರ ಬೆಂಬಲ ಇರುತ್ತೆ, ಅವ್ರು ಮಾಡುವ ಸಮಾಜದ ಒಳ್ಳೆ ಕೆಲಸಗಳಿಗೆ ನಮ್ಮ ಬೆಂಬಲ ಇರುತ್ತೆ. ಆ ತಾಯಿ ಆಶೀರ್ವಾದ ಅವ್ರಿಗೂ ಇರಲಿ, ಜನರಿಗೂ ಒಳಿತಾಗಲಿ, ಚಿಂತಾಮಣಿ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ. ಇಪ್ಪತ್ತನೇ ವಾರ್ಡು ಮತ್ತೆ ಇನ್ನು ಸುಮಾರು ಕಡೆ ಇನ್ನು 3 ಕಡೆ ಬಸ್ ಹೋಗ್ತಾ ಇದೆ. ಎಲ್ಲರಿಗೂ ಓಂ ಶಕ್ತಿ ಮಾತೆಯರಿಗೆಲ್ಲ, ಓಂ ಶಕ್ತಿ ಮಾಲಾಧಾರಿಯಾಗಿರುವಂತ ನನ್ನ ಅಕ್ಕ ತಂಗಿಯರಿಗೆಲ್ರಿಗೂ ದೇವ್ರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಾ. ಆ ತಾಯಿ ನಿಮಗೂ ಹಾಗೂ ನಿಮ್ಮ ಕುಟುಂಬಗಳಿಗೂ ಆರೋಗ್ಯ ಮತ್ತೆ ಆಯುಷನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಆ ಓಂ ಶಕ್ತಿ ತಾಯಿಯ ಆಶೀರ್ವಾದ ನಿಮ್ಮೇಲಿರಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಯಜಮಾನರ ಮೇಲಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನಮ್ಮ ಯಜಮಾನರು ಇಲ್ಲಿ 23ನೇ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರನೂ ಅವರಿಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಿಮ್ಮ ಮನೆಯ ಮಗನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವರಿಗೆ ಓಟ್ ಹಾಕ್ಬಿಟ್ಟು ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ ಮಾಡ್ತಿದ್ದೀನಿ. ಹಾಗೂ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಜನತೆಗೂ ಓಂ ಶಕ್ತಿ ತಾಯಿ, ಈ ಕರೋನಾದಿಂದ ಆಲ್ರೆಡಿ 2 ವರ್ಷ ಎಲ್ಲರೂ ತತ್ತರಿಸಿ ಹೋಗಿದ್ರು, ಯಾಕೆ ಸಂಸಾರಕ್ಕೆ ಏನು ಇಲ್ಲದರೆ ತುಂಬ ಕಷ್ಟ ಬಿದ್ದಿದ್ರು. ಈಗ ಮತ್ತೆ ಮುಂದೆ ಆ ಕಷ್ಟಗಳು ಯಾರಿಗೂ ಬರೆದಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಎಲ್ಲ ಚಿಂತಾಮಣಿ ಜನತೆಗೂ ಇನ್ನು ಮತ್ತೆ ಮತ್ತೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ. ನಮ್ಮ ಯಜಮಾನರು ಸ್ಪರ್ಧಿಯಾಗಿ ಬರ್ತಾ ಇದ್ದಾರೆ, ನಿಮ್ಮ ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಚಿಂತಾಮಣಿ ಊರನ್ನೇ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಹಲವಾರು ಕಡೆಯಿಂದ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಬಂದಿದೆ, ಆ ಕರೆ ಬಂದಿದೆ, ಬಟ್ ಅಲ್ಲೆಲ್ಲೂ ಅವರು ಆಯ್ಕೆ ತಗೊಂಡಿಲ್ಲ. ಈಗ ನಮ್ಮ ದೇವನಹಳ್ಳಿ ಅಂದರೆ ನಮ್ಮ ಎಲ್ಲ ನಮ್ಮ ಯಜಮಾನರು ಏನು ಹೇಳ್ತಾರೆ ಅದೇ ನಡೀತಾ ಇದೆ, ಅಷ್ಟು ಅವರು ಅಲ್ಲಿ ಒಂಥರ ಹೆಡ್. ಆದರೆ ಅದನ್ನು ಅವರು ಮರೆತು ಬಿಟ್ಟು, ಯಾಕೆಂದರೆ ನಮ್ಗೆ ಆ ದೇವನಹಳ್ಳಿ ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಈಗ ನಮಗಾಗಲಿ, ನಮ್ಮ ಕುಟುಂಬದವರಾಗಲಿ, ನಮ್ಮ ಮಕ್ಕಳಿಗೆ ಯಾರೇ ಒಬ್ಬರು ನಾವು ಏನೋ ಒಂದು ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರು ನಮ್ಗೆ ನಡ್ಕೊಂಡು ಹೋಗೋದಕ್ಕೆ ಬಿಡಲ್ಲ, ಅಷ್ಟು ಪ್ರೀತಿ. ಯಾಕೆಂದರೆ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ನಮ್ಮ ಒಂದು ಕುಟುಂಬದವರು ಏನು ನಮ್ಗೆ ಪ್ರೀತಿ ಕೊಡ್ತಾರೆ ಆ ಪ್ರೀತಿಯನ್ನು ಅವ್ರು ಕೊಟ್ಟಿದ್ದಾರೆ ನಮಗೆ, ನಾವು ಅವ್ರ ಮನೆಯ ಮಕ್ಕಳೇ ಆಗಿಬಿಟ್ಟಿದ್ದೀವಿ. ಆ ಪ್ರೀತಿ ಈಗ ಚಿಂತಾಮಣಿಯಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ನೀವುಗಳು ಎಲ್ಲರಿಗೂ ನಮ್ಗೆ ಅದೇ ಅವ್ರು ಕೊಟ್ಟಿರೋ ಪ್ರೀತಿ, ನೀವು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಅರಸಿ ನಾವು ಇಲ್ಲಿಗೆ ಬಂದಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ನಮ್ಗೆ ಇರಲಿ ಅಂತ ಬಿಟ್ಟು ಕೇಳ್ಕೊತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ.